नमस्कार वीक्षकरे 30 मिनट्स 30 न्यूज विशेष बुलेटिन के स्वागत नानु सौम्या मुळली निम्म जोते इद्दारे नानु नविता जैन सो एष्टे मनवोलिसुव प्रयत्नगळादरू कूड एस्मा जारी माड्तीवि अंत हेळिदरू कूड पट्टु बिडदे सारिगे नौकररु मुष्करवन नडेसुत्ता इद्दारे अवर मुष्करनिंद जनसामान्यरिगे एनेल्ल तोंदरेयागिदे इवत्तु बेळगिनिंद मुष्कर याव रीति एल्लेल्ल हेगे साग्ता इदे अन्नोदर जोतेगे इन्नुळिद मेजर डेवलपमेंट्स गळ प्रमुख 30 सुदियन्नु ओंदोंदागि नोड्ता होगोण मे एर ना मुख्यमंत्री यारे अंत का नोड़ अंत बीजेपी शासक बसनगौड़ पाटील यत्ना बॉम्ब सड़े मे एर ना यदे दिन सीएं बदलवे खचित उत्तर कर्नाटक भागदूं आता अंत भविष्य नुड़े विपक्ष नायक सिद्दरामय्य ऐन यद्यूरपन वक्तारना सिद्दरामय्य डीके शिवकुमार यद्यूरपन वक्तारेलस यद्यूरपनवर रक्षण मातर अंत टीक यद्यूरपन सूर्यचंद्रे मुख्यमंत्री हेरक्री सूर्यचंद्रे हम मुख्यमंत्री इतार एर सवि इपत्मू मुख्यमंत्री अंद्रे बीजेपी 75 वर्ष संविधान संबंध है मे एर नंतर यदे दिन बदलवे अंत कच्चित इन यारू यारू ज्योतिष यार नम जोड़ बेड़ी उत्तर कर्नाटक स्वल्प दिन अप्प मगन निजबण्ण बयलागलिदे अंत शासक यत्नाळ ताकत्तिद्रे अप्प मग नन्न बग्गे मातादलि नोडोण अंत सवाल हाकिदारे सीएं मत्तु विजेंद्रगे यत्नाळ नेर सवालु एस्तिद्दु बैंक उंद्र व्यवहारदल्लि विजेंद्र अक्रम माडिदारे ईडी अवरु विचारणे माडलिल्ल अंत हेळ्ळि नोडोण अंत सण्ण सुळिवु बिच्चिट्टिद्दारे स्वल्प दिनगळल्ले एल्लव होरगे बरुत्ते आद्रे यारोब्रु चिल्लरे पल्लरगळ कैयल्लि मातनाडिस्तारे ताकत्तिद्रे अप्प मग नन्न बग्गे मातादलि नोडोण अंत चालेंज माडिदारे इन्नु सावीरारु कोटि इदे अंत विजेंद्र के उस्तुवारी को नाले माजी आदमे विजेंद्र के यारू करतार अंत प्रश्न अर बल सवि कोटि इतर अंतर इंचार्ज मतर नमंत अयोग्य हम सवि कोट रूपयी कर्सार आह्वान गिरेकी बरत खर्च ना बर गोल भाषण माँ बर विजेंद्र ने करतार मुख्यमंत्री मग मत सिटे दुडिए खर्च माता ನಾಳೆ ಮಾಜಿ ಆದ ಮ್ಯಾಗ ಕರೀಲಲ್ಲ ವಿಜೇಂದ್ರ ಯೋಗ್ಯರನ್ನ ಅಟ್ಟೆ ನಾವು ಚುನಾವಣೆ ಇದಕ್ಕೆ ಪ್ರಚಾರಕ್ಕೆ ಬಿಟ್ಟಿವ ತಳ್ತಾರೆ ಇವರು ಅಟ್ಟೆ ಯೋಗ್ಯರದಾರನೋ ಗುರುತಾರೆ ರಾಯಚೂರಲ್ಲಿ ಚುನಾವಣಾ ಪ್ರಚಾರದಲ್ಲಿರುವ ಶಾಸಕ ಎಂಪಿ ರೇಣುಕಾಚಾರ್ಯ ಬಿವೈ ವಿಜಯೇಂದ್ರ ಪಕ್ಷದ ಸಂಘಟನೆ ಮಾಡುತ್ತಾರೆ ಯಾವುದೇ ಇಲಾಖೆಯಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್ ಬಗ್ಗೆ ಕೇಳಿದಕ್ಕೆ ಯತ್ನಾಳ್ ಬಗ್ಗೆ ಮಾತನಾಡಿದ್ರೆ ನಾನು ಹುಚ್ಚ ಆಗ್ತೀನಿ ಇಲ್ಲಿ ಚುನಾವಣೆ ಮಾಡೋಕೆ ಬಂದಿದ್ದೇನೆ ಯತ್ನಾಳ್ ಅವರಿಗೆ ಯಾರ ಸಂಘ ಪರಿವಾರದ ಸಪೋರ್ಟ್ ಇಲ್ಲ ಸಂಘ ಪರಿವಾರ ಸೂಜಿದಾರ ಇದ್ದಂತೆ ಒಗ್ಗೂಡಿಸುವ ಕೆಲಸ ಸಂಘ ಪರಿವಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಏನು ಸೂಚನೆ ಕೊಡಬೇಕು ನೋಟಿಸ್ ಮಾಡಿದ್ರೆ ಅದನ್ನ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಳ್ಳಕ ನೂರು ತೆಗೆದುಕೊಳ್ತಾರೆ ನಾವು ಬಂದ್ರು ಚುನಾವಣೆ ಮಾಡಕ್ಕೆ ಎತ್ತಾಳ ಬಗ್ಗೆ ಮಾತಾಡಕ್ಕೆ ಮತ್ತೆ ಮಾತ್ರ ನಾನು ಉಚ್ಚಾ ಬಿಡ್ತೀನಿ ಮಾತಾಡ್ತಾ ಮಾತ್ರ ನಾನು ನೆಲಿಗೆ ಇರೋದು ನಾನು ಮೆಂಟಲ್ ಆಫ್ ಆಗ್ಬಿಡ್ತೀನಿ ನಾನು ಉಚ್ಚಾ ಬಿಡ್ತೀನಿ ಹಾಗಾಗಿ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಚ್ಛೆ ಪಡಲ್ಲ ಅದೇ ಯತ್ನಾಳ್ ಅರುಣ್ ಸಿಂಗ್ ಹಿರಿಯ ರಾಷ್ಟ್ರೀಯ ನಾಯಕರು ಅವರಿಗೆ ಎಲ್ಲವೂ ಗೊತ್ತಿದೆ ಆದರೂ ಏನು ಮಾಡಕಾಗ್ತಿಲ್ಲ ನನಗೆ 60 ದಿನದ ಹಿಂದೇನೆ ನೋಟಿಸ್ ಕೊಟ್ಟ ಮೇಲೂ ನನ್ನ ಮೇಲೆ ಕ್ರಮ ಆಗಿಲ್ಲ ಅಂದ್ರೆ ನನ್ನ ಹಿಂದೆ ಏನೋ ದೊಡ್ಡ ಶಕ್ತಿ ಕೆಲಸ ಮಾಡ್ತಿದೆ ಅಂತ ಅನ್ಸೋದಿಲ್ವಾ ಅಂತ ಮಾಧ್ಯಮದವರನ್ನೇ ಪ್ರಶ್ನಿಸಿದ್ದಾರೆ ಇಡೀ ಬಿಜೆಪಿ ನಿಷ್ಠಾವಂತ ಶಾಸಕರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಬಹಿರಂಗ ಮಾಡಿದ್ದಾರೆ ಬಹಳ ಹಿರಿಯ ನಮ್ಮ ರಾಷ್ಟ್ರೀಯ ನಾಯಕರು ಅವರು ಏನು ಎಲ್ಲ ಗೊತ್ತಿದೆ ಏನು ಮಾಡಬೇಕು ಅವರಿಗೆ ಈಗ ನಾನು ಹೊರಗಡೆ ಹಾಕೋದ್ರ ಬಗ್ಗೆ 60 ದಿವಸ ನೋಟಿಸ್ ಉತ್ತರ ಕೊಟ್ಟ ಮೇಲೆ ಇನ್ನೂ ನನ್ನ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಡ್ರಿ ಅಂತ ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಂಡು ಆಗೇತಂದ್ರೆ ಏನೋ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡಲಕತ್ತಿದೆ ಅಂತ ಅರ್ಥವಿಲ್ಲ ನಿಮಗೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಕರ್ನಾಟಕ ತತ್ತರಿಸಿದೆ ಲಕ್ಷಾಂತರ ಬಸ್ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ 6ನೇ ವೇತನ ಆಯೋಗದ ಶಿಫಾರಸು ಜಾರಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿರುವ ಸಾರಿಗೆ ನೌಕರರ ಒಕ್ಕೂಟ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದೆ ಇವತ್ತು ಕೇವಲ 10 ಕೆಎಸ್ಆರ್ಟಿಸಿ ಬಸ್ಗಳಷ್ಟೇ ರಸ್ತೆಗಿಳಿದಿವೆ 135 ಬಿಎಂಟಿಸಿ ಬಸ್ ಸಂಚಾರ ಮಾಡಿವೆ ಇದು ಬಿಟ್ರೆ ಬೇರೆ ಯಾವುದೇ ಬಸ್ ರಸ್ತೆಗೆ ಬಂದಿಲ್ಲ ಕೇವಲ ಖಾಸಗಿ ಬಸ್ಗಳಷ್ಟೇ ಸಂಚಾರ ಮಾಡ್ತಾ ಇವೆ ಬಸ್ ಮುಷ್ಕರದಿಂದ ಬೆಂಗಳೂರಿನ ಮೆಜೆಸ್ಟಿಕ್ ಸೇರಿದಂತೆ ರಾಜ್ಯಾದ್ಯಂತ ಬಸ್ ನಿಲ್ದಾಣಗಳು ಖಾಲಿ ಖಾಲಿಯಾಗಿವೆ ಮುಷ್ಕರದ ಮಾಹಿತಿ ಇರುವ ಕಾರಣ ಪ್ರಯಾಣಿಕರ ಸಂಖ್ಯೆಯು ಕಡಿಮೆಯಾಗಿದೆ ಬಸ್ ಬರದೇ ಇರೋದ್ರಿಂದ ಆಟೋ ರಿಕ್ಷಾ ಟ್ಯಾಕ್ಸಿಗಳಲ್ಲಿ ದುಬಾರಿ ದರ ನೀಡಿ ಪ್ರಯಾಣಿಕರು ತೆರಳ್ತಾ ಇದ್ದಾರೆ
ರಾಜ್ಯದಲ್ಲಿ ಸಾರಿಗೆ ಮುಷ್ಕರ ಜೋರಾಗಿದ್ದು ಚಾಲಕರು ನಿರ್ವಾಹಕರು ಗೈರಾಗಿರೋದು ಡಿಪೋಗಳಿಗೆ ಆಗಮಿಸಿ ಅಂತ ಡಿಪೋ ಮ್ಯಾನೇಜರ್ಗಳು ಚಾಲಕರು ನಿರ್ವಾಹಕರಿಗೆ ಕರೆ ಮಾಡ್ತಾ ಇದ್ರು ಆದರೂ ಶೇಕಡ 98ರಷ್ಟು ಬಸ್ಗಳು ಇವತ್ತು ರಸ್ತೆಗೆ ಇಳಿಯದೆ ಹಾಗೆ ನಿಂತಿದ್ವು ಹೀಗಾಗಿ ಮೊದಲ ದಿನವೇ ಸಾರಿಗೆ ಇಲಾಖೆಗೆ ಕೋಟಿ ಕೋಟಿ ನಷ್ಟ ಆಗಿದೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಸಾರಿಗೆ ಇಲಾಖೆಗೆ 16 ಕೋಟಿ ರೂಪಾಯಿ ಲಾಸ್ ಆಗಿದೆ ನಾಲ್ಕು ನಿಗಮಗಳಿಗೂ ಸೇರಿ ಒಟ್ಟು 16 ಕೋಟಿ ರೂಪಾಯಿ ನಷ್ಟ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ बस बंद माड़ी मुश्कर माड़ता इरो राज्य सारिगे नौकरिगे सीएम बीएसवै कड़े एच्चरिकेयन्न कोट्टिद्दारे सारिगे नौकरिगे एरडु दिन टाइम कोट्टिरुव सीएम एरडु दिनगळल्लि हाजरागदिद्दरे एस्मा जारी माडु वार्निंग कोट्टिद्दारे बेळगावियल्लि मातनाडिद सीएम सरकारी सारिगे नौकरर 9 बेडिकेगळल्लि 8 बेडिकेगळन्नु ईडेरिसिद्रू सह उद्देशपूर्वक स्वार्थक्कागि मुश्कर माड्तिद्दारे हठ माडोदु सरियल्ल अंत हेळिद्रु एरडु दिनगळवरेगे कादु कठिण क्रम कैगोळ्तेवे एस्मा जारी माडुव कुरितु चिंतने माडिद्देवे अंत एच्चरिकेयन्न कोट्टिद्दारे बस निर्से सार्वजनिक तौंदेल मतलू ना विनतीकोते बगहरसकोण 8% जास्ती सैलरी को केंद्र को बरद्देवे और अनुमति सिक्क तक्षण चुनाव आयोग समस्या इदे मुगिद तक्षण हणवन्नु ना कोड्तेवे चर्चे परिस्थिति नोडिकोंडु सूक्तवाद तीर्मान तगोंडिद्दीवि ಒಂಬತ್ತು ಬೇಡಿಕೆಯಲ್ಲಿ 8 ಬೇಡಿಕೆಯನ್ನು ಈಡೇರಿಸಿದ್ದೇವೆ ಇಷ್ಟಾದರೂ ಸಹ ಹಠ ಮಾಡಿ ಬಸ್ಗಳನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ನಾನು ವಿನಂತಿ ಮಾಡ್ತೇನೆ ಮಾತುಕತೆ ಮೂಲಕ ಏನಾದರೂ ಬಗೆಹರಿಸಿಕೊಳ್ಳೋಣ 8% ಜಾಸ್ತಿ ಪ್ರತಿಭಟನೆ ಮಾಡೋದನ್ನ ಕೈಬಿಟ್ಟು ಕೆಲಸಕ್ಕೆ ಹಾಜರಾಗಿ ಅಂತ ಸಾರಿಗೆ ನೌಕರರಿಗೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮನವಿ ಮಾಡಿದ್ದಾರೆ ಯಾರದ್ದೋ ಮಾತು ಕೇಳಿಕೊಂಡು ಹಠ ಮಾರುತನದಿಂದ ಪ್ರತಿಭಟನೆ ಮಾಡಿ ಸಾರಿಗೆ ನಿಗಮ ಹಾಳ್ ಮಾಡ್ಕೊಂಡು ನಷ್ಟ ಅನುಭವಿಸೋದು ಸರಿಯಲ್ಲ ಕೆಲವೊಂದು ಕಾಣದ ಕೈಗಳು ಪ್ರತಿಭಟನೆ ಮಾಡಿಸ್ತಿವೆ ಎಂದಿದ್ದಾರೆ ಈ ಆರ್ಥಿಕ ನಷ್ಟವನ್ನ ನಮಗೆ ಯಾಕೆ ಹೇಳ್ತೀರಿ ನೀವು ಮಠ ಮಂದಿರಗಳು ಜಾತಿ ಸಂಸ್ಥೆಗಳು ಧರ್ಮಗಳು ಕೆಲವು ವ್ಯಕ್ತಿಗಳು ಕೆಲವು ಸಂಸ್ಥೆಗಳಿಗೆ कारण ಹೇಳಲಿಲ್ಲ ಉದಾರವಾಗಿ 500 ಕೋಟಿ 1000 ಕೋಟಿ 1 ಕೋಟಿ 5 ಕೋಟಿ 10 ಕೋಟಿಗಳನ್ನ ನೀವು ಉದಾರವಾಗಿ ಬಜೆಟ್ ನಲ್ಲಿ ನೀವು ಉಲ್ಲೇಖ ಮಾಡ್ತೀರಿ ಅದೇ ಸಂದರ್ಭದಲ್ಲಿ ನಾವು ಕೂಡ ಬಜೆಟ್ ಗೆ ಒಂದು ಒತ್ತಡವನ್ನ ತರಲಿಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ ಬಜೆಟ್ ಪೂರ್ವದಲ್ಲಿ ಇದನ್ನ ಅಳವಡಿಸಿಕೊಬೇಕು ಸರ್ಕಾರ ವಾಗ್ದಾನ ಮಾಡಿದ್ರಿ ನಮಗೆ ಆ ಕಾರಣಕ್ಕೆ ಬಜೆಟ್ಟಲ್ಲಿ ತಾವು ಅಲೋಕೇಷನ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಆ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದ್ವಿ ಇಲ್ಲಿ ನಮಗೆ ತೋರ್ತದೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಿಲ್ಲ 40 ವರ್ಷಗಳಿಂದ ಯಾವ ರೀತಿ ಶೋಷಿತವಾದಂತ ನೀತಿ ಮುಂದುವರಿಬೇಕು ಅದನ್ನೇ ನಾವು ಮುಂದುವರಿಸ್ತೀವಿ ಅನ್ನೋದಾದ್ರೆ ಇದು ಡೆಮೊಕ್ರಸಿ ಅಲ್ಲ ಇದು ಸರಿಯಾದಂತ ಕ್ರಮ ಅಲ್ಲ ನೀವು ಅರ್ಧ ಕೂಲಿಯನ್ನ ಕೊಟ್ಟು ನೀನು ಕೆಲಸ ಮಾಡ ಅಂತ ಹೇಳ್ತಕ್ಕಂತದ್ದೇ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಮತ್ತು ಇದು ನಮ್ಮಂತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಇದು ಮುಂದುವರಿಬಾರದು ತಕ್ಷಣವೇ ಈಗ ಆಗಿರತಕ್ಕಂತ ತಪ್ಪನ್ನ ಸರಿದೂಗಿಸಿಕೊಳ್ಳೋದಿಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿಗೆ ನಾವು ವಿನಂತಿ ಮಾಡುತ್ತೇವೆ ಆದಂತ ತಪ್ಪನ್ನೇ ಮುಂದುವರಿಸುವಂತದ್ದು ಬೇಡ ಏನು ಶೋಷಣ ನೀತಿ ನೀವೇ ಕಾರಣ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ 40 ವರ್ಷಗಳಿಂದ ಮುಂದುವರ್ಕೊಂಡು ಬಂದಿದೆ ಆ ಕಾರಣಕ್ಕೆ ಈಗ ಅಧಿಕಾರ ನಿಮ್ಮ ಕೈಗೆ ಬಂದಿದೆ ಈ ಪ್ರಭುತ್ವ ಇರುವಾಗ ಇವತ್ತಿನ ಸತ್ಯಾಗ್ರಹ ಹಾಗೆ ಮುಂದುವರ್ದಿದೆಯೋ ಹಾಗೆ ದಿನಾಂಕ 8 ರಂದು ಹಾಗೆ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ ಸತ್ಯಾಗ್ರಹದ ಎಲ್ಲ ನೀತಿ ಪಾಲನೆ ಮಾಡ್ತೀವಿ ಇವತ್ತಿನ ಸತ್ಯಾಗ್ರಹ ಹೇಗೆ ಮುಂದುವರೆದಿದೆಯೋ
ಹಾಗೆ ದಿನಾಂಕ 8ರಂದು ಹಾಗೆ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ. ಸತ್ಯಾಗ್ರಹದ ಎಲ್ಲ ನೀತಿ ಪಾಲನೆ ಮಾಡ್ತೀವಿ. ಕರ್ತವ್ಯಕ್ಕೆ ಗೈರಾಗಿರೋ ಬಿಎಂಟಿಸಿ ಸಿಬ್ಬಂದಿಗೆ ಗೈರಾದ ದಿನದ ಸಂಬಳ ನೀಡಲ್ಲ ಅಂತ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕಿ ಶಿಖಾ ಹೇಳಿದ್ದಾರೆ. ಕೆಲಸಕ್ಕೆ ಹಾಜರಾಗದಿದ್ರೆ ಮಾರ್ಚ್ ತಿಂಗಳ ಸಂಬಳ ಕಡಿತ ಮಾಡುವುದಾಗಿಯೂ ಎಚ್ಚರಿಸಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದಿಂದ ಜನ ಬೀದಿಗಿಳಿದಿಲ್ಲ. ಮಧ್ಯಾಹ್ನದ ಬಳಿಕವೂ ಜನರಿಲ್ಲದೆ ಬಿಕೋ ಅಂತಿದೆ ಮೆಜೆಸ್ಟಿಕ್. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಎರಡೂ ಬಸ್ ನಿಲ್ದಾಣದಲ್ಲಿ ಜನ ಇಲ್ಲದೆ ಫುಲ್ ಖಾಲಿ ಖಾಲಿಯಾಗಿದೆ. ಆನೇಕಲ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ನ ಮೇಲೆ ಕಲ್ಲು ಎಸೆಯಲಾಗಿದೆ. ತಮಿಳುನಾಡಿನ ಹೊಸೂರಿಗೆ ತೆರಳ್ತಾ ಇದ್ದ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ಮುಷ್ಕರ ವಿಚಾರಕ್ಕೆ ರಾಮನಗರದಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದು ಸರ್ಕಾರ ನೌಕರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದೆ. 6ನೇ ವೇತನ ಆಯೋಗ ಜಾರಿಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಆದರೆ 8% ಸಂಬಳ ಹೆಚ್ಚು ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ನೌಕರರು ಮುಷ್ಕರವನ್ನ ಕೈಬಿಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಿಲ್ಲದೆ ಬಿಕೋ ಎನ್ನುತ್ತಾ ಇದೆ ಬಸ್ ನಿಲ್ದಾಣಗಳು. ಮಧ್ಯಾಹ್ನದಿಂದ ಯಾವೊಂದೂ ಬಸ್ಗಳಿಲ್ಲದೆ ಖಾಲಿ ಹೊಡಿತಾ ಇತ್ತು ಬಸ್ ಸ್ಟ್ಯಾಂಡ್. ಕೋಲಾರದಲ್ಲಿ ಸರ್ಕಾರಿ ಬಸ್ ಸಂಚಾರ ಆರಂಭ ಮಾಡಲಾಗಿದೆ. ಅಧಿಕಾರಿಗಳು ಆರಂಭಿಸಿದ್ದಾರೆ. ಚಲಿಸೋ ಬಸ್ ಎದುರು ಸಾರಿಗೆ ಇಲಾಖೆಯಿಂದ ಎಸ್ಕಾರ್ಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಬಸ್ನಲ್ಲಿ 4 ಪೊಲೀಸರು ಭದ್ರತೆಯನ್ನ ನೀಡುತ್ತಿದ್ದಾರೆ. ಸಾರಿಗೆ ಮುಷ್ಕರದ ವೇಳೆ ಬೆಳಕಿಗೆ ಬಂದಿದೆ ಚಾಲಕನ ಕಣ್ಣೀರಿನ ಕಹಾನಿ. ಮಗನಿಗೆ ಚಿಕಿತ್ಸೆ ಕೊಡಿಸಲು ಹಣ ಇಲ್ಲದೆ ಬಸ್ ಚಾಲಕರೊಬ್ಬರು ಪರದಾಡ್ತಾ ಇದ್ದಾರೆ. ಸುಟ್ಟ ಗಾಯಗಳಿಂದ ಬಳಲ್ತಾ ಇರುವ ಮಗನಿಗೆ ಚಿಕಿತ್ಸೆ ಕೊಡಿಸುವುದಕ್ಕೆ ಹಣ ಇಲ್ಲದೆ ಬಸ್ ಚಾಲಕ ಕುರೇಶಿ ಹಂಚಿನ ಮನಿ ಮಾಧ್ಯಮಗಳ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಚಳವಳಿಯನ್ನ ಹತ್ತಿಕ್ಕೋಕೆ ಸರ್ಕಾರ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಬಸ್ಗಳನ್ನು ಓಡಿಸೋಕೆ ಬೇರೆ ಚಾಲಕರನ್ನ ನೇಮಿಸಿಕೊಂಡು ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ಸಾರಿಗೆ ನೌಕರರ ಜೊತೆ ಮಾತುಕತೆ ನಡೆಸಿ ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಸಲಹೆಯನ್ನು ಕೊಟ್ಟಿದ್ದಾರೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ಮಾತನಾಡಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿದಿವೆ. ಕಡೂರಿನಿಂದ ಚಿಕ್ಕಮಗಳೂರಿನತ್ತ ಬಸ್ ಹೊರಟಿದೆ. ಬೇಲೂರಿನಿಂದ ಹಳೆಬೀಡಿಗೂ ಬಸ್ ಹೊರಟಿದೆ. ಪೊಲೀಸರ ಸರ್ಪಗಾವಲಲ್ಲಿ ರಸ್ತೆಗಿಳಿದಿವೆ. ಪರಿಸ್ಥಿತಿ ನೋಡಿ ಮತ್ತಷ್ಟು ಬಸ್ ಸಂಚಾರಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೂ ಬಸ್ ಬಂದ್ ಎಫೆಕ್ಟ್ ಜೋರಾಗಿದೆ. ಬಸ್ ನಿಲ್ದಾಣ ಖಾಲಿ ಖಾಲಿಯಾಗಿದ್ದರಿಂದ ಬಸ್ ನಿಲ್ದಾಣದಲ್ಲೇ ಮಕ್ಕಳು ಕ್ರಿಕೆಟ್ ಆಡಿ ಸಂಭ್ರಮಿಸಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಉಡುಪಿ ಡಿಪೋದಲ್ಲೇ ಬಸ್ ಮೆಕ್ಯಾನಿಕ್ ಆಕ್ರೋಶ ಹೊರಹಾಕಿದ್ದಾನೆ. ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು ಸಂಬಳ ಹೆಚ್ಚಿಸಿ ಅಂತ ಉಡುಪಿಯ ಕೆಎಸ್ಆರ್ಟಿಸಿ ಸಿಬ್ಬಂದಿ ಶ್ರೀಕಾಂತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಆದರೆ ಅದೆಲ್ಲ ಸುಳ್ಳು. ಆತನೇ ಇವತ್ತು ಕೆಲಸಕ್ಕೆ ಬಂದು ಈ ರೀತಿ ಆರೋಪ ಮಾಡಿದ್ದಾನೆ. ಆತ ಮದ್ಯವ್ಯಸನಿಯಾಗಿದ್ದು ಪ್ರಚಾರಕ್ಕಾಗಿ ಹೀಗೆ ಮಾಡಿದ್ದಾನೆ ಅಂತ ಉಡುಪಿಯ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಉದಯ್ ಶೆಟ್ಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಪ್ರಮುಖ ಸುದ್ದಿಯನ್ನ ನೋಡೋಣ. ರಾಯಚೂರಿನ ಮಸ್ಕಿ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಶಾಸಕ ರೇಣುಕಾಚಾರ್ಯ, ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಪರ ಬಿರುಸಿನ ಪ್ರಚಾರ ನಡೆಸಿದರು. ಕೊಣ್ಣೂರು ಗ್ರಾಮದಲ್ಲಿ ರೇಣುಕಾಚಾರ್ಯ ಪೂರ್ತಿ ಮಿರ್ಚಿ ಮಂಡಕ್ಕಿ ಖರೀದಿಸಿ ಗ್ರಾಮಸ್ಥರೊಂದಿಗೆ ಸವಿದರು. ಮಾಜಿ ಸಿಎಂ ಎಚ್ಡಿಕೆ ಜಮೀರ್ ಅಹಮದ್ ಖಾನ್ ನಡುವೆ ಟಾಕ್ ವಾರ್ ಜೋರಾಗಿದೆ. ಜೆಡಿಎಸ್ ಮುಸ್ಲಿಂ ವಿರೋಧಿ. ಬಸವ ಕಲ್ಯಾಣದಲ್ಲಿ ಮುಸ್ಲಿಂ ಅಭ್ಯರ್ಥಿ ನಿಲ್ಲಿಸಲು ಎಚ್ಡಿಕೆಗೆ ಬಿಜೆಪಿಯಿಂದ 10 ರೂಪಾಯಿ ಪಡ್ಕೊಂಡಿದ್ದಾರೆ ಅಂತ ಜಮೀರ್ ಆರೋಪಿಸಿದ್ದಾರೆ. ಜಮೀರ್ ಆರೋಪಕ್ಕೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ನಾನು 10 ಪಡೆದಿದ್ದು ಸಾಬೀತು ಮಾಡಲಿ, ಇದಕ್ಕಿಂತಲೂ ಹೆಚ್ಚು ಏನು ಹೇಳೋದಿಲ್ಲ, ಆ ದೇವರೇ ಎಲ್ಲ ನೋಡ್ತಾನೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ದೇಶದಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆ ನಾಳೆ ಪಿಎಂ ಜೊತೆ ಸಿಎಂಗಳ ವಿಡಿಯೋ ಕಾನ್ಫರೆನ್ಸ್ ಇದೆ. ಸಂಜೆ ನಡೆಯಲಿರುವ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಬಿಎಸ್ವೈ ಮಾಹಿತಿ ನೀಡಲಿದ್ದಾರೆ. ವಿಶೇಷವಾಗಿ ಬೆಂಗಳೂರಲ್ಲಿ ಪ್ರಕರಣಗಳ ಹೆಚ್ಚಳ ಹಿನ್ನೆಲೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಎನ್ನಲಾಗಿದೆ. ರಾಜ್ಯ ಸರ್ಕಾರದ ದ್ವಂದ್ವ ನೀತಿಗಳ ಬಗ್ಗೆ ಅಧಿಕಾರಿಗಳ ವಲಯದಲ್ಲೇ ತೀವ್ರ ಅಸಮಾಧಾನ ಎದ್ದಿದ್ದು, ಕಳೆದ 1 ತಜ್ಞರ ಸಮಿತಿ ಕೊರೋನಾ ಹೆಚ್ಚಳ ಬಗ್ಗೆ ಮಾಹಿತಿ ಕೊಟ್ಟರೂ ಕಟ್ಟುನಿಟ್ಟಿನ ಕ್ರಮ ಇಲ್ಲ ಅಂತ ಅಸಮಾಧಾನ ವ್ಯಕ್ತವಾಗಿದೆ ಎನ್ನಲಾಗಿದೆ.
ಕೊರೋನಾ ಲಸಿಕೆ ಪಡೆದ ಬಳಿಕವೂ ಕೊರೋನಾ ಪಾಸಿಟಿವ್ ಬಂದವರೆಷ್ಟು ಅಂತ ಮಾಹಿತಿ ಕಲೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಹೊಸ ಫಾರ್ಮ್ ಬಿಡುಗಡೆ ಮಾಡ್ತಾ ಇರುವ ಆರೋಗ್ಯ ಇಲಾಖೆ ಕೊರೋನಾ ಟೆಸ್ಟ್ ಫಾರ್ಮ್ನಲ್ಲಿ ಹೊಸ ಕಾಲಂಗಳನ್ನು ಅಳವಡಿಕೆ ಮಾಡಿದೆ. ಲಸಿಕೆ ಪಡೆದ ಮೇಲೆ ಕೊರೋನಾ ಪಾಸಿಟಿವ್ ಬಂದಿದೆಯೇ, ಯಾವ ಕೊರೋನಾ ಲಸಿಕೆ ಪಡೆದಿದ್ದೀರಿ, ಲಸಿಕೆ ಪಡೆದ ದಿನಾಂಕ ಮತ್ತು ಪಾಸಿಟಿವ್ ಆದ ನಡುವಿನ ಅಂತರ ಏನು, ಸಮರ್ಪಕ ಮಾಹಿತಿ ಸಂಗ್ರಹಿಸಲು ಕೇಂದ್ರ ಆರೋಗ್ಯ ಇಲಾಖೆ ಮುಂದಾಗಿದೆ. ದೇಶದಲ್ಲಿ ಕೊರೋನಾ ಎರಡನೇ ಅಬ್ಬರ ಜೋರಾಗ್ತಿದೆ. ದಿನಕ್ಕೆ 1 ಲಕ್ಷ ಕೇಸ್ಗಳು ದಾಖಲಾಗ್ತಾ ಇವೆ. ಪರಿಸ್ಥಿತಿ ಹೀಗಿದ್ರೂ ಕೊರೋನಾ ಲಸಿಕೆ ಪಡೆಯಲು ನಾಗರಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಜನರಲ್ಲಿ ಕೊರೋನಾ ಸಂಜೀವಿನಿ ಬಗ್ಗೆ ಜಾಗೃತಿ ಮೂಡಿಸಲು News18 ನೆಟ್ವರ್ಕ್ ಪಣ ತೊಟ್ಟಿದೆ. ಸಂಜೀವಿನಿ ಆ ಶಾರ್ಟ್ ಆಫ್ ಲೈಫ್ ಅನ್ನುವ ಘೋಷವಾಕ್ಯದಲ್ಲಿ Network18 ಮಹಾ ಅಭಿಯಾನವನ್ನು ಕೈಗೊಂಡಿದ್ದು ವಿಶ್ವ ಆರೋಗ್ಯ ದಿನವಾದ ಇವತ್ತು ಈ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. Network18 ಈ ಮಹಾ ಅಭಿಯಾನಕ್ಕೆ ಫೆಡರಲ್ ಬ್ಯಾಂಕ್ ಕೈಜೋಡಿಸ್ತಾ ಇದೆ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವತ್ತು ಕೊರೋನಾ ವ್ಯಾಕ್ಸಿನ್ ಅನ್ನು ಪಡ್ಕೊಂಡಿದ್ದಾರೆ. 45 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಕೊಡ್ತಿರೋದ್ರಿಂದ ಇವತ್ತು ಅಪ್ಪು ಮೊದಲ ಡೋಸ್ ಲಸಿಕೆ ಪಡೆದಿದ್ದಾರೆ. ಅಲ್ಲದೆ 45 ವರ್ಷ ಮೇಲ್ಪಟ್ಟವರೆಲ್ಲರೂ ವ್ಯಾಕ್ಸಿನ್ ಪಡೆಯುವಂತೆ ಪುನೀತ್ ಟ್ವಿಟರ್ ಅಲ್ಲಿ ಮನವಿಯನ್ನ ಮಾಡಿದ್ದಾರೆ. ಮದಗಜ ಚಿತ್ರದ ಚಿತ್ರೀಕರಣ ವೇಳೆ ನಟ ರೋರಿಂಗ್ ಸ್ಟಾರ್ ಶ್ರೀಮುರುಳಿಗೆ ಪೆಟ್ಟಾಗಿದೆ. ಸಾಹಸ ದೃಶ್ಯದ ಚಿತ್ರೀಕರಣದ ವೇಳೆ ಶ್ರೀಮುರುಳಿ ಕಾಲಿಗೆ ಗಾಯವಾಗಿದ್ದು 15 ದಿನ ಬೆಡ್ ರೆಸ್ಟ್ ನಲ್ಲಿರಲು ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಕಂಠೀರವ ಸ್ಟುಡಿಯೋದಲ್ಲಿ ಫೈಟ್ ಶೂಟ್ ನಡೀತಾ ಇದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ News18 ಕನ್ನಡ. ಜಲ ನಮ್ಮದು, ಬಲ ನಿಮ್ಮದು.